ಸ್ನೇಹಿತರೆ, ಈ ದಿನ ನಾನು ನನ್ನ ಅಡಿಕೆ ತೋಟದ ಒಳಗೆ ಏನೇನನ್ನು ಬೆಳೆಸಿದ್ದೇನಂತ ತೋರಿಸ್ತೇನೆ. ಇದು ನೋಡಿ ಸ್ನೇಹಿತರೆ, ನಾನು 4 ಅಡಿಕೆ ಮರಕ್ಕೆ ಹಗ್ಗ ಕಟ್ಟಿ ಇಲ್ಲಿ ತೊಂಡೆಕಾಯಿ ಗಿಡ ಹಾಕಿದ್ದು. ನೋಡಿ ಎಷ್ಟು ತೊಂಡೆಕಾಯಿ ಆಗಿದೆ, ಇದರಲ್ಲಿ ಬೇಕಾದಷ್ಟಾಗಿದೆ. ಪದಾರ್ಥಕ್ಕೆ ಬೇಕಾಗಷ್ಟು, ಒಂದು 10-20-25 kg ಇಷ್ಟರವರೆಗೆ ಆಗಿದೆ. ತಿಂದು ಸಾಕಾಗಿದೆ ಅಂತ ಹೇಳ್ಬೋದು, ಅಷ್ಟಾಗಿದೆ. ಹಾಗೆಯೇ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು, ಇದು ದೀವಿ ಹಲಸು ಅಂತ ಹೇಳ್ತಾರೆ, ಜಿಗುಜ್ಜೆ ಆ ಮರ ಇದೆ ಇಲ್ಲಿ. ಇಲ್ಲಿಯೊಂದು ಬಾಳೆ ಗಿಡ ಹಾಕಿದ್ದೇನೆ, ಇದು ಕದಳಿ ಬಾಳೆಹಣ್ಣಿನ ಗಿಡ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಲಿಂಬೆಹಣ್ಣಿನ ಗಿಡ ಇದೆ, ಇದಕ್ಕೆ 2-3 ವರ್ಷ ಇತ್ತು, ಈಗ ಹೂ ಬಿಟ್ಟು ನೋಡಿ ಇಲ್ಲಿ ಕಾಣ್ತದೆ, ಸಣ್ಣ ಲಿಂಬೆ ಹುಳಿ ಆಗ್ತಾ ಬರ್ತಾ ಇದೆ, ಕಾಣ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಿ ಇಲ್ಲಿ ಇಲ್ಲಿದೆ. ಪುನಃ ಇಲ್ಲಿಯೊಂದು ಚಿಕ್ಕ ಗಿಡ ಹಾಕಿದ್ದೇನೆ ಸ್ನೇಹಿತರೆ, ನೋಡಿ ಇದು ವೆರಿಗೇಟೆಡ್ ಚಿಕ್ಕು ಅಂತ. ಇದೊಂದು ನೋಡಿ, ಇದರ ಎಲೆ ಬಣ್ಣ ಹೀಗೆ, ವೆರಿಗೇಟೆಡ್ ಚಿಕ್ಕು ಅಂತ ಹೇಳ್ತಾರೆ ಇದಕ್ಕೆ. ಹಾಗೆಯೇ ಇಲ್ಲಿಯೊಂದು ಬಾಳೆ ಗಿಡ, ಇದು ನೇಂದ್ರ ಬಾಳೆ ಗಿಡ. ಹಾಗೆಯೇ ನೋಡಿ ಸ್ನೇಹಿತರೆ, ಇಲ್ಲಿ ಇದು ಬನಾನ ಚಿಕ್ಕು ಅಂತ, ಬಾಳೆನ ಅಷ್ಟೇ ದೊಡ್ಡದು ಬರ್ತದಂತೆ. ಇಲ್ಲಿಯೊಂದು ಹಾಕಿದ್ದೇನೆ. ಇದು ಅಲ್ಲಿಂದ ಮುಂದೆ ಬಂದರೆ ಸ್ನೇಹಿತರೆ ನೋಡಿ, ಇಲ್ಲಿಯೊಂದು ಚಿಕ್ಕ ಗಿಡ ಇದೆ, ಇದು ನಮ್ಮ ಮಾಮೂಲಿ ಚಿಕ್ಕ ಗಿಡ, ಕ್ರಿಕೆಟ್ ಬಾಲ್ ಅಂತ ಹೇಳ್ತಾರಲ್ಲ ಆ ವೆರೈಟಿ. ಇದು ನೋಡಿ ಸ್ನೇಹಿತರೆ, ಇದು ಮೂಸಂಬಿ ಗಿಡ ಇದೆ, ಇದಕ್ಕೆ 2 ವರ್ಷ ಆಯಿತು ಅಷ್ಟೇ. ಇದು ಬಟರ್ ಫ್ರೂಟ್, ಅವಕಾಡ ಅಂತ ಹೇಳ್ತೇವೆ ಅದು. ನೋಡಿ ಸ್ನೇಹಿತರೆ, ಹಾಗೆಯೇ ನೋಡಿ ಸ್ನೇಹಿತರೆ, ಇದು ರಂಬುಟಾನ್. ಈ ಬದಿಯಲ್ಲಿ ನಾನು 10 ಗಿಡ ರಂಬುಟಾನ್ ಹಾಕಿದ್ದೇನೆ. ಇದು ಸಿಹಿಗೆಣಸು, ಸಿಹಿಗೆಣಸು ಎಲ್ಲ ಉಂಟು ಇದರಲ್ಲಿ, ಅದು ಇಲ್ಲಿ ಹೆಗ್ಗಣಗಳಿಗೆ ಅಂತಲೇ ಬಿಟ್ಟದ್ದು. ಇದೊಂದು ಏಲಕ್ಕಿ ಗಿಡ, ಇಲ್ಲಿ ಕೂಡ ಇಲ್ಲಿಯೊಂದು ಏಲಕ್ಕಿ ಗಿಡ ಹಾಕಿದ್ದೇನೆ. ನೋಡಿ ಸ್ನೇಹಿತರೆ, ಇದು ಈ ಸಲನೇ ಹಾಕಿದ್ದು. ಇದೇ ನೋಡಿ, ಇದು ಎರಡನೇ ಮತ್ತೊಂದು ರಂಬುಟಾನ್ ಗಿಡ. ಇದು ಕದಳಿ ಗಿಡ ನೋಡಿ, ಇಲ್ಲಿ ಒಂದು ಬಾಳೆ ಹಾಕಿದ್ದೇನೆ. ಪುನಃ ಇಲ್ಲಿಯೊಂದು ರಂಬುಟಾನ್ ಇದೆ ನೋಡಿ ಸ್ನೇಹಿತರೆ. ಹಾಗೇನೆ ಬಂದರೆ ಇಲ್ಲಿ ಪುನಃ ಏಲಕ್ಕಿ ಗಿಡ ಹಾಕಿದ್ದೇನೆ, ಪುನಃ ಇಲ್ಲಿ ಏಲಕ್ಕಿ ಗಿಡ ಹಾಕಿದ್ದೇನೆ ಸ್ನೇಹಿತರೆ. ನೋಡಿ ನೋಡಿ, ಇದು ಕರಿಬೇವು ನೋಡಿ, ನೋಡಲಿಕ್ಕೂ ಮತ್ತು ಬೇಕಾದ ಸಿ ಎಲ್ಲ ಇದೆ ನೋಡಿ. ಇಲ್ಲಿ ಪುನಃ ಒಂದು ರಂಬುಟಾನ್ ಗಿಡ ಇದೆ, ಎಲ್ಲೂ ಮಧ್ಯದಲ್ಲಿ ಖಾಲಿ ಬಿಟ್ಟಿಲ್ಲ ನೋಡಿ. ಇದು ಪುನಃ ಏಲಕ್ಕಿ. ಇದು ಇಲ್ಲೊಂದು ಗೊಬ್ಬರದ ಗಿಡ, ನಾನೇ ನೆಟ್ಟು ಹಾಕಿದ್ದು. ಇದು ಅಡಿಕೆ ಮಧ್ಯದಲ್ಲೇ ಇದೆ, ಇದರ ಉಪಯೋಗ ಹೇಳಲಿಕ್ಕಿಲ್ಲ, ಅಷ್ಟಿದೆ, ಅದು ಬೇರೆ ವಿಡಿಯೋದಲ್ಲಿ ಹೇಳುವ. ಮತ್ತು ಇಲ್ಲಿ ನೋಡಿ, ಇದು ಕ್ಯಾವೆಂಡಿಸ್ ಬಾಳೆ. ಇಲ್ಲಿ ಯಾವುದು ಗೊಬ್ಬರದ ಗಿಡ ಹಾಕಿದ್ದೇನೆ. ಈ ಸಾಲಲ್ಲಿ ಫುಲ್ಲು ಇದಿದೆ, ಎಂಥ ನುಗ್ಗೆ ಗಿಡ ನೋಡಿ, ನುಗ್ಗೆ ಅದು. ಇದು ಕೇವಲ 6 ತಿಂಗಳ ಗಿಡ, ಇದನ್ನು ಲೆಕ್ಕದಲ್ಲಿ ಕಟ್ ಮಾಡಬೇಕಿತ್ತು, ಅದು ಕಟ್ ಮಾಡೋದು ನಾನು ಮಾಡಲಿಲ್ಲ. ಇನ್ನು ನುಗ್ಗೆ ಕೊಯ್ದಾದ ಮೇಲೆ ಮಾಡೋದು ನುಗ್ಗೆ. ಇದು 6 ತಿಂಗಳ ಗಿಡ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಅಡಿಕೆ ಗಿಡದ ಮಧ್ಯದಲ್ಲಿ ನೋಡಿ, ಏಲಕ್ಕಿ ನೋಡಿ, ಅಡಿಕೆ ಕೂಡ ಇದೆ. ಇನ್ನೂ ಅಡಿಕೆಯನ್ನು ಮುಗಿಯಲಿಲ್ಲ ನಾನು ತೋಟದಲ್ಲಿ ನೋಡಿ. ಇಲ್ಲಿ ಪುನಃ ಏಲಕ್ಕಿ ಹಾಕಿದ್ದೇನೆ ನೋಡಿ ಸ್ನೇಹಿತರೆ. ಇದು ಪುಲಸನ್ ಅಂತ, ಇದು ರಂಬುಟಾನ್ ವೆರೈಟಿನಲ್ಲಿ, ಇದು ತುಂಬ ಒಳ್ಳೆಯ ಹಣ್ಣು. ಅದಕ್ಕಿಂತಲೂ ಇದಕ್ಕೆ ಮಾತ್ರ ದುಬಾರಿ ರೇಟ್ ಇದೆ, ಒಂದು ಗಿಡಕ್ಕೆ 1200 ಇದೆ. ಪುಲ ಹೆಸರು ನೆನಪಿರುವುದಿಲ್ಲ, ಇದು ಸಾಂತೋಲ ಅಂತ, ಹೇಗಿದೆ ಅಂತ ಗೊತ್ತಿಲ್ಲ, ಸಾಂತೋಲ ಹಣ್ಣು ಅಂತ. ಈ ಸಾಲಿನಲ್ಲಿ ಫುಲ್ಲು ನಾನು ನುಗ್ಗೆ ಹಾಕಿದ್ದೇನೆ, ಈ ಸಾಲಿನಿಂದ ಒಂದು ಗಿಡದ ಮಧ್ಯದಲ್ಲಿ ನುಗ್ಗೆ ಹಾಕಿದ್ದೇನೆ ನೋಡಿ ಸ್ನೇಹಿತರೆ. ಇದು ಕ್ಯಾಮ್ಡಿಸ್ ಗಿಡ ನೆಟ್ಟದ್ದು ನಾನು. ಇದು ಚಂದ್ರ ಬಾಳೆ ಅಂತ, ಕೆಂಪಾಗಿನ ಬಾಳೆಹಣ್ಣು ಬರ್ತದೆ ನೋಡಿ. ಇಂಥದ್ದು ಒಂದು ಬಾಳೆ, ನನಗೆ ಹೆಸರು ಮರೆತು ಹೋಯ್ತು ಈಗ. ಒಂದು 10 ಟೈಪಿನ ಬಾಳೆಹಣ್ಣು ಗಿಡ ಇದೆ, ವೆರೈಟಿ ನೋಡಿ. ಈಗಾಗಲೇ 3 ಕೊಯ್ಲು ಮಾಡಿದ್ದೇನೆ ಸ್ನೇಹಿತರೆ, ಆದರೂ ಇನ್ನೂ ಇದೆ, ಖಾಲಿ ಆಗಲಿಲ್ಲ ಅಡಿಕೆ. ಇದು ಹೆಚ್ಚಿನ ಅಂಶ ಕ್ಯಾವೆಂಡಿಸ್ ಇರಬೇಕು. ಈ ಬಾಳೆ ತುಳುವಿನಲ್ಲಿ ಅಪ್ಪಿ ಹಣ್ಣು ಅಂತ ಹೇಳ್ತಾರೆ, ಆದರೆ ಇದು ಅಪ್ಪಿ ಹಣ್ಣಲ್ಲ, ಅದೇ ಟೈಪಿನಲ್ಲಿ ಇದ್ದೊಂದು ಹೈಬ್ರಿಡ್ ಕಸಿ ಗಿಡ. ಇದು ಫಾರಿನ್ ಗಿಡ, ಇದಕ್ಕೆ ನನಗೆ ಹೆಸರು ಈಗ ಮರೆತೋಗಿದೆ ಏನಂತ. ಇದು ಅತೀ ರುಚಿಯಾದ ಹಣ್ಣು ಬಿಡ್ತದಂತೆ ಇದರಲ್ಲಿ, ತುಳುವಿನಲ್ಲಿ ಅಪ್ಪಿ ಹಣ್ಣು ಅಂತ ಹೇಳ್ತಾರೆ ನೋಡಿ. ಅದೇ ವೆರೈಟಿಯ ಹಣ್ಣು ಇದು. ನಾಯಿಗಳು ಆರಾಮದಲ್ಲಿ ಕೂತಿದೆ. ಇದು ಕಾಫಿ ಗಿಡ, ಇದು ಕಾಫಿ ಗಿಡ ಈ ಸಾಲಲ್ಲಿ ಹಾಕಿದ್ದೇನೆ ನೋಡಿ. ಈ ಕಳೆಯೊಟ್ಟಿಗೆ ಅದು ಸಹ ಬೆಳೆಯುತ್ತದೆ, ಒಳ್ಳೆಯ ಆರೋಗ್ಯದಲ್ಲಿ ಇದೆ, ಏನಾಗಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಹೀಗೆ ಮಾಡಿದರೆ ಆಯಿತು, ಸ್ವಲ್ಪ ಜಾಸ್ತಿ ಕಳೆ ಬಂದರೆ. ಇದು ಮೈಸೂರು ಬಾಳೆ ಅಂತ ಕಾಣ್ತದೆ, ಪುನಃ ಇಲ್ಲಿ ಬಾಳೆ ಉಂಟು.
ಇದು ಒಂದೊಂದೇ ಬಿಡುದು ನಾನು, ಇದು ಹಿಂಗೆ ಎರಡು ಬಂದರೆ ಅದನ್ನು ತೆಗೆದು ಬಿಡುದು ಆಚೆ, ಇಲ್ಲಾಂದರೆ ಅದು ಯಾವುದು ಒಳ್ಳೆಯದಾಗೋದಿಲ್ಲ. ಹಾಗೆ ಇಲ್ಲಿಂದ ಇನ್ನು ಕೊಕ್ಕೋ ಗಿಡ ಹಾಕಿದ್ದೇನೆ. ಇದರ ಪರಿಮಳ, ಎಲೆ ಪರಿಮಳ, ನಾವು ಲವಂಗ ಮತ್ತು ಈ ಪರಿಮಳದಂಥ ನಾವು ಅಡಿಗೆಗೆ ಹಾಕ್ತೇವಲ್ಲ ಎಲ್ಲದರ ಪರಿಮಳ ಇದರಲ್ಲಿದೆ, ಅದಕ್ಕೆ ಈಗ ಸರ್ವ ಸಾಂಬಾರು ಅಂತ ಹೆಸರು. ಅಬಿಯು ಹಣ್ಣಿನ ಗಿಡ, ಒಳ್ಳೆ ಹಣ್ಣಂತೆ, ನಾನು ತಿಂದಿಲ್ಲ, ನಟ್ಟು ಬಿಟ್ಟಿದ್ದೇನೆ ನೋಡಿ, ನುಗ್ಗೆ ಆಗಿದೆ ನೋಡಿ. ಪುನಃ ಇದನ್ನು ಇಲ್ಲಿಯೇ ಕಟ್ ಮಾಡಬೇಕು, ಇಲ್ಲಿ 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 ಎಲ್ಲಿಯೋ ಕಟ್ ಮಾಡಬೇಕು, ಅದರ ಬಗ್ಗೆ ತಿಳಿಬೇಕಷ್ಟೇ ಇನ್ನು ಎಲ್ಲಿನ ಕಟ್ ಮಾಡೋದಂತ. ಇದು ತುಳುವಿನಲ್ಲಿ ಪಾಜು ಅಂತ ಹೇಳ್ತೇವೆ, ಪಾಜು ಅಂತ ಹೇಳಿದರೆ ಇದು ಅಂಜೂರ ಗಿಡದ ವೆರೈಟಿ, ಇದು ಕಾಡು ಗಿಡ, ಇದರಲ್ಲಿ ಅಂಜೂರದ ಗಿಡದ ಹಾಗೆಯೇ ಕಾಯಿಯಾಗಿ ಕಾಯಾಗ್ತದೆ, ಆದರೆ ವಿಪರೀತ ಬರ್ತದೆ ನೋಡಿ. ಆದರೆ ಇದು ನಾವು ತುಂಬ ದೊಡ್ಡದಾಗುವವರೆಗೆ ಬಿಡಬಾರ್ದು, ಇದನ್ನು ನಾವು ನಿಯಂತ್ರಣ ಮಾಡಬೇಕು ಕಟ್ಟಿಂಗ್ ಮಾಡಿ. ಇನ್ನು ಇದನ್ನು ನಾನು ಬ್ರಷ್ ಕಟ್ಟರಿಂದ ನೆಲಮಟ್ಟಕ್ಕಿಟ್ಟು ಒಂದೆರಡು ಮೂರು ಮೇಲೆ ಇಂಚು ಮೇಲೆ ಬಿಟ್ಟು ಕಟ್ಟಿಂಗ್ ಮಾಡ್ತೇನೆ. ದೊಡ್ಡ ಕೆಲಸ ಆಗೋದಿಲ್ಲ ಅದು, ವರ್ಷಕ್ಕೆ ಒಂದು ಎರಡು ಸಲ ಮಾತ್ರ, ಇಲ್ಲದಿದ್ದರೆ ಒಮ್ಮೊಮ್ಮೆ ಒಂದೇ ಸಲ, ಅಡಿಕೆ ಆಗುವಾಗ ಒಮ್ಮೆ, ಹೆಕ್ಕುವಾಗ ಟೈಮಲ್ಲಿ ಒಮ್ಮೆ ಕಟ್ಟಿಂಗ್ ಮಾಡಿದರೆ ಮತ್ತೆ ಅಗತ್ಯನೇ ಇರೋದಿಲ್ಲ. ಮತ್ತು ಮುಂದಿನ ವರ್ಷವೇ ಒಂದಿಷ್ಟು ಚೆನ್ನಾಗಿ ಬೆಳೆದಿದೆ. ಇದೊಂದು ಯಾವುದೋ ಒಂದು ಬಾಳೆ, ಇದರದ ಹೆಸರು ಮರೆತೋಗಿದೆ ನೋಡಿ, ಇಲ್ಲಿ ಈ ಮಧ್ಯೆಯಲ್ಲಿ ಇದೆ ನೋಡಿ, ಅದರ ಮಧ್ಯೆಯಲ್ಲಿ ಇದಿದೆ, ಇದರ ಮಧ್ಯೆಯಲ್ಲಿ ಅಡಿಕೆ ಇದೆ. ಇದು ನಂದು ಕಳೆಯೊಟ್ಟಿಗೆ ಬೆಳೆ ಅಷ್ಟೇ, ಇಲ್ಲದಿದ್ದರೆ ಬೆಳೆಯನ್ನೇ ನಾನು ಕಳೆ ಅಂತ ತಿಳ್ಕೊಂಡದ್ದು, ನನಗೆ ಕಳೆಯೂ ಬೆಳೆಯೇ. ಹಾಗೆ ಬರುವ ವರ್ಷ ಒಳ್ಳೆ ಇಳುವರಿ ಬರ್ಬೋದು ಅಂತ ಕಾಣ್ತಿದ್ದೆ ಈಗಲೇ ನೋಡಿ ಸ್ನೇಹಿತರೆ, ಒಳ್ಳೆ ಹಿಂಗಾರೆಲ್ಲ ಬಿಟ್ಟಿದೆ. ಸ್ನೇಹಿತರೆ ಈ ಕಳೆಯ ಮಧ್ಯೆಯಲ್ಲಿ ಒಂದು ಅಂಬಟೆ ಗಿಡ ನೋಡಿ, ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಅಂಬಟೆ ಇದೆ ನೋಡಿ, ಅಂಬಟೆಯೇ ಅಂಬಟೆ ನೋಡಿ, ಅಂಬಟೆ ಗೊತ್ತುಂಟಲ್ಲ ಎಲ್ರಿಗೂ ನೋಡಿ ಎಷ್ಟಿದೆ. ಇದರಲ್ಲಿ ಒಂದು ಎಲೆ ಇಲ್ಲ, ಎಲ್ಲ ಉದ್ದ ಅದು ಹಾಗೇ ಕಾಯಿ ಜಾಸ್ತಿ ಆದರೆ ಎಲೆ ಏನು ಇಲ್ಲೋದಿಲ್ಲ ನೋಡಿ. ಇಲ್ಲಿ ಪುನಃ ಹೂ ಹೋಗ್ತಾ ಉಂಟು ನೋಡಿ, ಹೂ ಆಗಿದ್ದು ಇದಕ್ಕೆ ನೋಡಿ, ಇದರ ಬುಡ ನೋಡಿ ಈ ಕಳೆಯಿಂದ ಮುಚ್ಚಿ ಹೋಗಿದೆ ನೋಡಿ. ನಮ್ಮ ಗುಂಪು ಬಾಳೆ ಅಂತ ಹೇಳಿದ್ದಾರೆ, ಅಂದರೆ ಬಾಳೆ ಬುಡನು ನಾನು ಇದು ಮಾಡೋದಿಲ್ಲ ನೋಡಿ, ಧರ್ಮಕ್ಕೆ ಇದು ಯಾವುದೇ ಖರ್ಚಿಲ್ಲ ಇದಕ್ಕೆ, ಈ ಬಾಳೆಗೊನೆಗೆ ಅದು ಸಹ ತುಂಬ ರುಚಿಯಾಗಿರ್ತದೆ. ಯಾಕಂತ ಹೇಳಿದರೆ ಯಾವುದೇ ಗೊಬ್ಬರ ಎಲ್ಲ ಕೊಡದೆ ಮಾಡುವಂತಹ ಕೃಷಿ ಅಲ್ವಾ, ಹಾಗೆ ಒಳ್ಳೆ ರುಚಿ ಇರ್ತದೆ. ಈ ಕೇವಲ ಒಂದು ಅರ್ಧ ಫೀಟು, ಒಂದು ಫೀಟಿನಷ್ಟು ತೆಂಗಿನಕಾಯಿಗೆ ಮುಳುಗುವಷ್ಟು ನಾನು ಇಷ್ಟು ಬಿಟ್ಟದ್ದು ಇಲ್ಲಿ ನೆಲದಲ್ಲಿ ನೋಡಿ. ಇದಕ್ಕೆ ಮೂರು ವರ್ಷ ಆಗ್ತಾ ಬಂತು, ಈ ಸಲ ಬಂದಿದೆ ನೋಡಿ ಹೂ, ಬಂದಿದೆ ನೋಡಿ ಹೂ. ಇದರ ಬುಡ ನೋಡಿ, ಇದು ನೀವು ನೋಡ್ತಿದ್ದೀರಂತ ಕಾಣ್ತದೆ ಎಷ್ಟು ಎತ್ತರಕ್ಕೆ ಈ ಕಳೆ ಬೆಳೆದಿದೆ ನೋಡಿ. ಇಂತಹ ಬೇರೆ ಬೇರೆ ಗಿಡಗಳು ನೆಟ್ಟರೆ ಅದರಲ್ಲಿ ಹೂ ಹೋಗುವಾಗ ಕಾಯಾಗುವಾಗ ಅದರೊಂದು ಖುಷಿಯೇ ಬೇರೆ ಇರ್ತದೆ ನೋಡಿ. ಸ್ನೇಹಿತರೆ ಜಾಯಿಕಾಯಿ ಗಿಡ ನೋಡಿ ಎಷ್ಟು ಬಿಟ್ಟಿದೆ, ಇದು ಎರಡನೇ ಸಲದ್ದು, ಅಂದರೆ ಈಗ ಆಗೋದು ಹೆಚ್ಚುವರಿ, ಇದು ಮಳೆಗಾಲದಲ್ಲಿ ಜಾಸ್ತಿ ನಮಗೆ ಸಿಗೋದು, ಆದರೆ ಈ ಸಲ ನನಗೆ ಇದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಸ್ನೇಹಿತರೆ ಈ ವಿಡಿಯೋದಲ್ಲಿ ನನ್ನ ಸ್ನೇಹಿತನ ತೋಟವನ್ನು ನಿಮಗೆ ತೋರಿಸಲಿಕ್ಕಿದೆ, ಅದು ನನ್ನ ತೋಟಗಿಂತ ಕೇವಲ 50 ಮೀಟರ್ ದೂರದಲ್ಲಿದೆ, ಅಲ್ಲಿಗೆ ಒಮ್ಮೆ ಹೋಗಿ ಬರೋಣ. ಇಲ್ಲದಿದ್ದರೆ ಈ ವಿಡಿಯೋನೇ ತುಂಬ ಉದ್ದ ಆಗ್ತದೆ, ನೀವು ಮತ್ತೆ ಸ್ಕಿಪ್ ಮಾಡಿ ನೋಡ್ತೀರಿ, ಅದಕ್ಕಾಗಿ ನನ್ನ ಸ್ನೇಹಿತನ ತೋಟಕ್ಕೆ ಒಮ್ಮೆ ಹೋಗಿ ಬರೋಣ. ನೋಡಿ ಸ್ನೇಹಿತರೆ, ಇದು ನನ್ನ ಸ್ನೇಹಿತನ ತೋಟ ನೋಡಿ, ಎಷ್ಟು ಕ್ಲೀನಾಗಿದೆ, ಏನು ಕಸಗಡ್ಡಿ ಇಲ್ಲ, ಆರಾಮಾಗಿ ಓಡಾಡ್ಬೋದು. ಎಲ್ಲ ಅಲ್ಲಲ್ಲಿ ನೆಲ ಕಾಣ್ತದೆ ನೋಡಿ, ಎಲ್ಲ ಭೂಮಿ ಕಾಣ್ತಿದೆ. ಇದಕ್ಕೆ ಎಷ್ಟು ನೀರು ಹಾಕಿದ್ರು ಅಷ್ಟೇ ನೋಡಿ. ಏನಾದರೂ ಹೂ, ಒಂದು ಹಣ್ಣಿನ ಗಿಡ ಏನಾದರೂ ಕಾಣ್ತಿದೆ ಅಲ್ಲ, ಹೆಚ್ಚಿನವ್ರ ತೋಟ ಎಲ್ಲ ಇರುವುದು ಹೀಗೇನೆ. ಹಾಗಾಗಿ ನೀವು ನಿಮ್ಮ ತೋಟವನ್ನು ನೋಡ್ಕೊಳ್ಬೋದು ಏನಾದರೂ ಇದೆ ಅಂತ ನೋಡಿ. ಇದರಲ್ಲಿ 2000 ಗಿಡ ಇದೆ, ಅಡಿಕೆ ಗಿಡ ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ ನೋಡಿ. ಎಲ್ಲ ನೆಲ ಕೂಡ ಕಾಣ್ತದೆ, ಅಂದರೆ ಕಳೆ ಕೂಡ ಅಷ್ಟಿಲ್ಲ, ಕ್ಲೀನಾಗಿದೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ ಸ್ನೇಹಿತರೆ, ಈ ಅಡಕೆ ಮರವನ್ನು ನೋಡಿದರೆ ಅಷ್ಟೇ ಕ್ಲೀನಾಗಿದೆ ನೋಡಿ. ಎಲ್ಲಿಯಾದರೂ ಒಂದು ಅಡಿಕೆ ಕಾಣ್ತದೆ ನಿಮಗೆ, ಅಂದರೆ ಈಗ 2 ಕೊಯ್ಲು ಆಗಿದೆ ಅಷ್ಟೇ ಇದರಲ್ಲಿ, ಇನ್ನೂ ಇದರಲ್ಲಿ ಅಡಕೆ ಇಲ್ಲ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ ನೋಡಿ ಸ್ನೇಹಿತರೆ ನೋಡಿ, ಎಲ್ಲಿಯಾದರೂ ಒಂದು ಅಡಿಕೆ ಕಾಣ್ತದೆ ನೋಡಿ, ನಿಮಗೆ ಹೋಗ್ತಾ ಇರ್ತೇನೆ ಮುಂದೆ ಮುಂದೆ, ಅಡಕೆ ಕಾಣ್ತದೆ ನೋಡಿ, ಅಪ್ಪಿತಪ್ಪಿ ಕೂಡ ಒಂದು ಅಡಕೆ ಕಾಣೋದಿಲ್ಲ ನೋಡಿ.
ತೋಟ ಕ್ಲೀನಾಗಿದೆ. ನನ್ನ ತೋಟ ಬೇರೆ ಬೇರೆ ಗಿಡಗಳಿಂದ ತುಂಬಿದೆ. ಈಗ ನೀವು ಹೇಳಿ ಸ್ನೇಹಿತರೆ, ನನ್ನ ತೋಟ ಸರಿಯಾಗಿದ್ದರೆ, ಅಲ್ಲ ನನ್ನ ತೋಟ ಮಾಡಿದ ಕ್ರಮವೇ ಸರಿ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ತೋಟ ಮಾಡಿದ್ದು ಸರಿಯಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆದರೆ ನೀವೇ ತಿಳ್ಕೊಳ್ಳಿ ಯಾವ ರೀತಿ ಸರಿ ಅಂತ. ನನ್ನಲ್ಲಿ ತುಂಬ ಜನ ಚರ್ಚೆ ಮಾಡ್ತಾರೆ, ನಮ್ಮ ನೆರೆ ಕರೆಯವರು, ಬೇರೆ ಯಾರಲ್ಲ, ನಿನ್ನ ತೋಟದಲ್ಲಿ ಮನುಷ್ಯರು ಹೋಗುವ ಹಾಗೆ ಉಂಟಾ ಅಂತ. ಅಲ್ಲ, ಮನುಷ್ಯರು ಯಾಕೆ ಹೋಗಬೇಕು ತೋಟಕ್ಕೆ? ಅಡಿಕೆ ಆಗುವಾಗ ಹೆಕ್ಕಲಿಕ್ಕೆ ಒಮ್ಮೆ ಹೋದರೆ ಸಾಕು, ದಿನಾಲು ಹೋಗಲಿಕ್ಕೆ ಅಲ್ಲಿ ಏನಿದೆ ಅಲ್ವಾ? ನೋಡಿ ಎಷ್ಟು ಕ್ಲೀನು, ನೆಲ ಕಾಣ್ತದೆ ನೋಡಿ. ಇಲ್ಲಿಗೆ ಹೀಗೆ ಬಿಸಿಲು ಬಿದ್ದರೆ ಇಲ್ಲಿ ಒಂದು ಎರೆಹುಳ ಇರ್ಬೋದಾ ನೋಡಿ? ಎರೆಹುಳ ಇದ್ದರೂ ಅದು ಪಡಚಾಗ್ತದೆ. ನೋಡಿದರಲ್ಲ ಸ್ನೇಹಿತರೆ, ನನ್ನ ಮತ್ತು ನನ್ನ ಸ್ನೇಹಿತನ ತೋಟದ ಮಧ್ಯೆಯಲ್ಲಿರುವ ವ್ಯತ್ಯಾಸಗಳು. ನಿಮ್ಮ ಪ್ರಕಾರ ಯಾವ ತೋಟದ ಕ್ರಮ ಸರಿ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಖುಷಿಯಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನಂತೂ ಮರಿಬೇಡಿ. ಮತ್ತೊಂದು ಇಂತಹದೇ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.